ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನೆ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ ಈವಾಗ ನಿಮ್ಮ ಗಾರ್ಡನ್ ಯಾವ ರೀತಿ ಇದೆ ಅಕ್ಕ ತೋರಿಸಿ ಅಂತ ಹೇಳಿಬಿಟ್ಟು ನೋಡಿ ಎರಡು ತಿಂಗಳ ಕಾಲ ನಾನು ಮನೆಯಲ್ಲಿ ಇರಲಿಲ್ಲ ನನ್ನ ಗಾರ್ಡನ್ ಇವಾಗ ಈ ರೀತಿಯಾಗಿದೆ ಎಲ್ಲ ಸ್ವಲ್ಪ ಕಾಡು ಕಾಡು ಥರ ಬೆಳ್ಕೊಂಡ್ಬಿಟ್ಟಿದೆ ಇಲ್ಲಿ ಕುಂಬಳ ಬಳ್ಳಿಯಿಂದ ತುಳಸಿ ಗಿಡ ಕೂಡ ಮಲ್ಕೊಂಡ್ಬಿಟ್ಟಿದೆ ತುಳಸಿ ಗಿಡದ ಮೇಲೆಲ್ಲ ಹಬ್ಕೊಂಡಿದೆ ಮಲ್ಲಿಗೆ ಹೂವು ಚೆನ್ನಾಗಿ ಆಗ್ತಾ ಇದೆ ಹಾಗೆಯೇ ಕರಿಬೇವು ಕೂಡ ಸ್ವಲ್ಪ ಹಾಳಾಗ್ತಿದೆ ಹುಳ ಎಲ್ಲ ಹಿಡ್ಕೊಳ್ತಾ ಇದೆ ಹಾಗೆಯೇ ಇಲ್ಲಿ ನೋಡಿ ಭಾಳಷ್ಟು ಗಿಡಗಳಿದೆ ಇಲ್ಲಿ ಸೇವಂತಿಗೆ ನಿತ್ಯ ಪುಷ್ಪ ಮಲ್ಲಿಗೆ ಹಾಗೆಯೇ ದಾಸವಾಳ ಕೂಡ ಆಗಿದೆ ಸೂಜಿ ಮೆಣಸು ಶೋ ಪ್ಲ್ಯಾಂಟ್ ಹಾಕ್ಕೊಂಡಿದೆ ಇಲ್ಲಿ ಬಸ್ಲೆ ಸೊಪ್ಪು ಹಾಕಿದ್ನಲ್ವ ಚಿಕ್ಕದಾಗಿ ಹಾಕಿದೆ ಹೋಗುವಾಗ ಚಿಕ್ಕ ಕಡ್ಡಿನ ಹಾಕಿದೆ ನೋಡಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಸ್ಟ್ರಾಬೆರಿ ಗಿಡಗಳಿದೆ ಕನಕಾಂಬರ ಹಾಕ್ಕೊಂಡಿದೆ ಇನ್ನು ಸೇವಂತಿಗೆ ಎಲ್ಲ ಕಟಿಂಗ್ ಮಾಡಿ ನಾನು ಬೇರೆ ಬೇರೆ ಕವರಲ್ಲಿ ಇದನ್ನ ಹಾಕ್ಕೋಬೇಕು ಬೇರೆ ಬೇರೆ ರೀತಿಯ ಸೇವಂತಿಗೆ ಕೂಡ ಇದೆ ಆದರೆ ಅವೆಲ್ಲ ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ ಎಲ್ಲ ಹರಡ್ಕೊಂಡು ಬಿಟ್ಟಿದೆ ಹಾಗೆ ಇಲ್ಲಿ ನೋಡಿ ನಾವು ನಂಜಟ್ಲೆ ಹೂವು ಅಂತ ಹೇಳ್ತೀವಿ ಅದು ಕೂಡ ಗಿಡ ಎಲ್ಲ ಹುಳ ಬಂದಿದೆ ಅದನ್ನ ಸರಿ ಮಾಡ್ಕೋಬೇಕು ನಾನಿನ್ನು ಹಾಗೆ ಗುಲಾಬಿ ಹೂವು ನೋಡಿ ಹಾಕ್ಕೊಂಡಿದೆ ಗುಲಾಬಿ ಹೂವು ಎಲ್ಲನೂ ಆಗಿದೆ ಆದರೆ ಗಿಡವನ್ನು ಎಲ್ಲ ಕಟ್ ಮಾಡಿ ಹೂವೆಲ್ಲ ಆಗಿ ಹಾಳಾಗಿರೋದೆಲ್ಲ ಕಟ್ ಮಾಡಬೇಕು ಹಾಗೆ ಗಿಡದ ಒಳಗಡೆ ಭಾಳಷ್ಟು ಕಳೆ ಗಿಡಗಳೆಲ್ಲ ಬೆಳಕೊಂಡಿದೆ ಅದನ್ನ ಕ್ಲೀನ್ ಮಾಡಬೇಕು ಬ್ರಹ್ಮ ಕಮಲ ನೋಡಿ ಎಲ್ಲ ಬ್ರಹ್ಮ ಕಮಲದ ಗಿಡದಲ್ಲೂ ಕೂಡ ಮೊಗ್ಗುಗಳನ್ನು ಬಿಟ್ಟಿದೆ ನಾಲ್ಕೈದು ಬ್ರಹ್ಮ ಕಮಲದ ಗಿಡಗಳಿದೆ ನನ್ನ ಹತ್ರ ಅದರಲ್ಲೆಲ್ಲದರಲ್ಲೂ ಮೊಗ್ಗು ಬಿಟ್ಟಿದೆ ಹಾಗೆಯೇ ಗೊಬ್ಬರ ರೆಡಿ ಮಾಡ್ತಾ ಇದ್ನಲ್ವ ಆ ಡ್ರಮ್ಮಲ್ಲಿ ನೋಡಿ ಟೊಮೆಟೊ ಗಿಡ ಆಗಿ ಟೊಮೆಟೊ ಕಾಯೆಲ್ಲ ಹಾಕ್ಕೊಂಡಿದೆ ಇಲ್ಲಿ ನಿತ್ಯ ಪುಷ್ಪ ನೋಡ್ಬೋದು ಎರಡು ಮೂರು ಕಲರ್ ಸೇವಂತಿಗೆ ಹೂವುಗಳು ಹಾಕ್ಕೊಂಡಿದೆ ಇವಾಗ ಎಲ್ಲ ಪಾಟನ್ನು ನಾನು ರೆಡಿ ಮಾಡಬೇಕು ಹೊಸದಾಗಿ ಎಲ್ಲವನ್ನು ಕಳೆಯೆಲ್ಲ ತೆಗೆದು ಮಣ್ಣೆಲ್ಲ ಕೆದುಕೊಟ್ಟು ರೆಡಿ ಮಾಡಬೇಕು ಶುಂಠಿ ಅರಿಶಿನ ಇವೆಲ್ಲವೂ ಕೂಡ ಆಗಿದೆ ಜಿರೇನಿಯಾ ಇದನ್ನು ಕಟಿಂಗ್ ಮಾಡಿ ನಿನ್ನೆ ರೆಡಿ ಮಾಡಿದ್ದೀನಿ ಇನ್ನೆಲ್ಲ ಗಿಡಗಳನ್ನು ಕೂಡ ಇನ್ನು ಸರಿ ಮಾಡ್ಕೋಬೇಕು ಕರಿಬೇವು ಮಲ್ಲಿಗೆ ಕೆಸುವಿನ ಸೊಪ್ಪು ಶುಂಠಿ ಹಾಗೆಯೇ ಮಾವಿನಕಾಯಿ ಶುಂಠಿ ಪಪ್ಪಾಯಿ ಗುಲಾಬಿ ದಾಸವಾಳ ಎಲ್ಲನೂ ಇದೆ ಇಲ್ಲಿ ಗುಲಾಬಿ ಗಿಡದಲ್ಲಿ ಎಲ್ಲ ಕಡೆನೂ ಹೂವು ಆಗಿದೆ ಬಸ್ಲೆ ನೋಡಿ ಇಲ್ಲಿ ಬೀಜಗಳು ತುಂಬಿಕೊಂಡಿದೆ ಈ ಬಸ್ಲಿಗೆ ಇಲ್ಲಿ ಕೆಳಗಡೆ ಹಾಕಿರೋ ಬಸ್ಲೆ ತುಂಬಾ ಚೆನ್ನಾಗಿ ಬಂದಿದೆ ಮುತ್ತು ಮಲ್ಲಿಗೆ ಕುಂಬಳಬಳ್ಳಿ ಕುಂಬಳ ಬಳ್ಳಿನ ತೆಗೆದು ಕ್ಲೀನ್ ಮಾಡಬೇಕು ಹಾಗೆ ತೊಂಡೆ ಬಳ್ಳಿ ತೊಂಡೆ ಬಳ್ಳಿನ ನಾನು ಹಾಕ್ತಾ ಇರೋದು ತೋರಿಸಿದ್ದಲ್ವ ಕಟ್ಟಿಂಗನ್ನು ಅದು ಈಗ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಇಲ್ಲಿ ದಾಸವಾಳ ಇದೆ ಹಾಗೆಯೇ ಶೋ ಪ್ಲ್ಯಾಂಟ್ಸ್ ಇದೆ ಬ್ರಹ್ಮಕಮಲ ನೋಡಿ ನನ್ನ ಪಾಟಲ್ಲಿ ಪ್ರತಿ ವಾರ ವಾರ ಆಗತ್ತೆ ವರ್ಷಕ್ಕೊಮ್ಮೆ ಬ್ರಹ್ಮಕಮಲ ಆಗತ್ತೆ ಅಂತ ಹೇಳ್ತಾರೆ ಆದರೆ ನನ್ನ ಪಾಟಲ್ಲಿ ಪ್ರತಿ ವಾರವೂ ಬ್ರಹ್ಮಕಮಲ ಆಗ್ತಾನೇ ಇರುತ್ತೆ ಎಲ್ಲ ಪಾಟಲ್ಲೂ ಕೂಡ ಸ್ಪೈಡರ್ ಪ್ಲ್ಯಾಂಟ್ ಇದೆ ಹಾಗೆಯೇ ಕೆಲವೊಂದು ಗಿಡಕ್ಕೆ ನೋಡಿ ಈ ಥರ ಹುಳದ ಮೊಟ್ಟೆಗಳನ್ನು ಇಟ್ಟಿದೆ ಹುಳಗಳೆಲ್ಲ ಹೊಡೆದಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಮೇಲೆ ಎಲ್ಲ ಗಿಡವನ್ನು ಕೂಡ ನಾನು ಪಾಟೆಲ್ಲ ಕ್ಲೀನ್ ಮಾಡಿ ಮಣ್ಣು ಕೂಡ ಸ್ವಲ್ಪ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡ್ಕೋಬೇಕು ಸುರುಳಿ ಹೂವಿನ ಗಿಡ ಕೂಡ ತುಂಬಾ ದೊಡ್ಡದಾಗಿದೆ ಇದರ ಗಡ್ಡೆಯನ್ನು ಹಾಕಿದ್ದೆ ನಾನು ಇದಕ್ಕೂ ಕೂಡ ಹಿಂದ್ಗಡೆ ಹುಳಗಳು ಮೊಟ್ಟೆಯನ್ನು ಇಟ್ಟಿದೆ ಮಳೆಗಾಲದಲ್ಲಿ ಹೆಚ್ಚಾಗಿ ಎಲೆಗಳ ಹಿಂದೆ ಹುಳಗಳು ಮೊಟ್ಟೆಯನ್ನು ಇಟ್ಟತ್ತೆ ಇವನ್ನೆಲ್ಲ ಇವಾಗ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ನೀಮ್ ಆಯಿಲನ್ನು ನೀರಿನ ಜೊತೆ ಸ್ಪ್ರೇ ಮಾಡಿ ಹಾಕಬೇಕು ಹಾಗೆಯೇ ಬಸಲೆ ಸುಗಂಧರಾಜ ಕೂಡ ತುಂಬಾ ಚೆನ್ನಾಗಿ ಹೂಗಳನ್ನು ಬಿಟ್ಟಿದೆ ನೋಡಿ ಈ ಥರ ಕಡ್ಡಿ ಥರ ಉದ್ದ ಆಗಿ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಹೂಗಳನ್ನು ಬಿಟ್ಟಿದೆ ಸಂಜೆ ಟೈಮಲ್ಲಿ ಇದು ತುಂಬಾ ಪರಿಮಳವಾಗಿರುತ್ತೆ ಸೇವಂತಿಗೆ ಕೂಡ ತುಂಬಾ ಚೆನ್ನಾಗಿ ಹೂಗಳನ್ನು ಬಿಟ್ಟಿದೆ ಹಾಗೆ ಮೊಗ್ಗುಗಳು ಕೂಡ ಗಿಡ ತುಂಬ ತುಂಬಿಕೊಂಡಿದೆ ನಾನಿವಾಗ ಕಟ್ ಮಾಡಿ ಅದನ್ನು ಬೇರೆ ಬೇರೆ ಪಾಟಲ್ಲಿ ಹಾಕ್ಕೋಬೇಕು ಆವಾಗ ಜಾಸ್ತಿ ಸೇವಂತಿಗೆ ಗಿಡಗಳನ್ನು ರೆಡಿ ಮಾಡ್ಕೋಬೋದು ಹಾಗೆ ಕರಿಬೇವು ನೋಡಿ ಇಲ್ಲಿರೋ ಕರಿಬೇವಿನ ಗಿಡ ಚೆನ್ನಾಗಿದೆ ಅಲ್ಲಿ ಸ್ವಲ್ಪ ಹುಳಗಳು ಬಂದಿದೆ ಇದಕ್ಕೂ ಕೂಡ ಸ್ವಲ್ಪ ಹುಳಗಳು ಮೊಟ್ಟೆ ಇಟ್ಟಿದೆ ಇವೆಲ್ಲವನ್ನು ಕ್ಲೀನ್ ಮಾಡಿ ನಾನು ಪುನಃ ಎಲ್ಲ ರೆಡಿ ಮಾಡಿದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಹಾಗೆ ಮಜ್ಜಿಗೆ ಹುಲ್ಲು ಕೂಡ ಇದೆ ದಾಸವಾಳ ಗಿಡದಲ್ಲೂ ಕೂಡ ದಾಸವಾಳ ಹೂ ಆಗಿದೆ ರೈನ್ಲಿಲ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಗಡ್ಡೆಯನ್ನು ಅಲ್ಲ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಕರ್ವೀರ ಗಿಡ ಕೂಡ ತುಂಬ ಚೆನ್ನಾಗಿ ಆಗಿದೆ ಹಾಗೆಯೇ ಇಲ್ಲಿ ಶೋ ಪ್ಲ್ಯಾಂಟ್ಸ್ಗಳೆಲ್ಲ ಇದೆ ನೋಡಬಹುದು ಹಾಗೆಯೇ ಕಾಬಾಳೆ ಕೂಡ ಇದೆ ಭಾಳಷ್ಟು ಗಿಡಗಳಿದೆ ಅಲ್ಲೆಲ್ಲ ಕಳೆ ಬೆಳ್ಕೊಂಡಿದೆ ಅದೆಲ್ಲ ಕ್ಲೀನ್ ಮಾಡಬೇಕು ಅಲೋವೆರಾ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅವನ್ನೆಲ್ಲ ನಾನು ಕಾಂಪೌಂಡ್ ಮೇಲೆ ಇಟ್ಬಿಟ್ಟು ಹೋಗಿದ್ದೆ ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ ಮಣ್ಣಲ್ಲಿ ಹಾಕಿದಂಥ ಗಿಡಕ್ಕೆ ಸ್ವಲ್ಪ ಕಳೆಗಳು ಬೆಳೆದಿದೆ ಹಾಗೆ ನೋಡಿ ಪಾರಿಜಾತ ನೀರಲ್ಲಿ ಹಾಕಿಬಿಟ್ಟು ಬೇರ್ ತರಿಸ್ದು ಇರೋದು ನಿಮಗೆ ತೋರಿಸಿದ್ದೆ ಊರಲ್ಲಿ ಪಾರಿಜಾತದ ಗಿಡ ಕೂಡ ಇದೆ ದೊಡ್ಡ ಪತ್ರೆ ಅಲೋವೆರಾ ಗಿಡದಲ್ಲೂ ಕೂಡ ಹೂವನ್ನು ಬಿಟ್ಟಿದೆ ಅದು ತುಂಬ ಹೈಟಾಗಿ ಮೇಲ್ಗಡೆ ಬಿಟ್ಟಿದೆ ಹೂವನ್ನು ಇವಾಗ ನೋಡಿದ್ರಲ್ವ ನನ್ನ ಗಿಡಗಳೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಗಿಡದಲ್ಲೂ ಚೆನ್ನಾಗಿ ಹೂಗಳು ಬಂದಿದೆ ಕೆಲವೊಂದು ಗಿಡಗಳಿಗೆ ಹುಳಗಳು ಹೊಡೆದಿದೆ ಅದಕ್ಕೆ ನಾನು ಹೋಮ್ ರೆಮಿಡಿಯನ್ನು ಮಾಡ್ತೀನಿ ಹಾಗೆಯೇ ಎಲ್ಲ ಗಿಡದಲ್ಲೂ ಬೆಳೆದಿರುವಂಥ ಕಳೆಯನ್ನೆಲ್ಲ ತೆಗೆದುಬಿಟ್ಟು ಮಣ್ಣನ್ನು ಮೇಲೆ ಕೆಳಗೆ ಮಾಡಿ ಡ್ರೈ ಆಗಿರುವಂಥ ಮಣ್ಣು ಗೊಬ್ಬರ ಕೂಡ ಅದಕ್ಕೆ ಹಾಕ್ತೀನಿ ಮಳೆ ನೀರಲ್ಲಿ ಬಾಟಲೆಲ್ಲ ಮಣ್ಣು ಒಂಥರ ಜವಳ ಜವಳ ಥರ ಆಗಿದೆ ಲಿಂಬು ಗಿಡ ಎಲ್ಲ ಮೇಲುಗಡೆ ಇಟ್ಟಿದ್ದೀನಿ ಕೆಲವೊಂದಿಷ್ಟು ಗಿಡ ಮೇಲಿಟ್ಟು ಇಟ್ಟು ಹೋಗಿ ಇಟ್ಟಿದ್ದೀನಿ ಅದರ ವಿಡಿಯೋವನ್ನು ಮಾಡಿಲ್ಲ ನೆಕ್ಸ್ಟ್ ಎಲ್ಲವನ್ನು ರೆಡಿ ಮಾಡಿಬಿಟ್ಟು ಮತ್ತೆ ಪುನಃ ನಿಮಗೆ ಗಾರ್ಡನ್ ಯಾವ ರೀತಿ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು